ಚಂದ್ರಶಾಲೆಯ ಅಲಂಕಾರ ಇವತ್ತು ನೋಡ್ಬೋದು. ಇವತ್ತಿನ ವ್ಲಾಗಲ್ಲಿ ನಿನ್ನೆಯ ಸಪ್ತೋತ್ಸವದ ಕೆಲವು ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ರಾಮ ಲಕ್ಷ್ಮಣ ಹೊತ್ಕೊಂಡ ಹನುಮಂತ ನೋಡ್ಕೊಂಡು ಬನ್ನಿ. ಕ್ಲಿಪ್ಪಿಂಗ್ಸನ್ನೆಲ್ಲ ಹಾಕಿದ್ದೀನಿ, ನೋಡ್ಕೊಂಡು ಬನ್ನಿ. ದೇವರನ್ನು ರಥದಿಂದ ತೆಗೆಯುವಂಥದ್ದು, ದೇವರಿಗೆ ಪಚ್ಚಡ ಸೇವೆ ಅಂದರೆ ದೃಷ್ಟಿ ತೆಗೆಯುವಂಥದ್ದು, ಇಂಥದನ್ನೆಲ್ಲ ನಾನು ಈ ಫೋಟೋಸನ್ನೆಲ್ಲ ಹಾಕ್ತಾ ಬರ್ತೀನಿ. ನಾರ್ಮಲ್ ವ್ಲಾಗ್ನ ಸಂಜೆ ಆದರೆ ಹಾಕ್ತೀನಿ, ಅದು ಶುವರ್ ಇಲ್ಲ, ಟೈಮ್ ಆದರೆ ಹಾಕ್ತೀನಿ. ಯಾಕಂದರೆ ಸಂಜೆ ಇವತ್ತು ಮಕರ ಸಂಕ್ರಾಂತಿ ಆದ ಕಾರಣ ತೆಪ್ಪೋತ್ಸವ ಎಲ್ಲ ನಡೆಯುತ್ತೆ. ಎಲ್ರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಭೂತರಾಜರ ಸಂಕ್ರಾಂತಿ ಅಲಂಕಾರನ ನೋಡ್ಕೊಂಡು ಬನ್ನಿ. ಸಂಜೆ ಆರತಿ ಎಲ್ಲ ಪೂಜೆ, ಭೂತರಾಜರ ಪೂಜೆ ಇರುತ್ತೆ, ನೋಡ್ಕೊಂಡು ಬನ್ನಿ. ಆಮೇಲೆ ತೀರ್ಥ ಕೊಡ್ತಾ ಇದ್ರು. ಆನಂತರ ಪಲಿಮಹರ್ಷಿಗಳಿಗೆ ಮತ್ತು ಸೋದರಿಗಳು ಮೊನ್ನೆ ಇರಲಿಲ್ಲ, ಮೊನ್ನೊಂದು ಸಲ ಕೃಷ್ಣಾಪುರ ಶ್ರೀಗಳು ಮಾಡಿದರು, ಪರ್ಯಾಯ ಶ್ರೀಗಳು. ಅವರಿಗೆ ಮಾಲಿಕಾ ಮಂಗಳಾರತಿ ಸಿಬ್ಬಂದಿಯಿಂದ ಮಾಡ್ತಾರೆ. ಆಮೇಲೆ ಮಂತ್ರಾಕ್ಷತೆ ಎಲ್ಲ ಕೊಡ್ತಾರೆ, ಶಾಲು ಹೊದಿಸಿ ಸನ್ಮಾನ ಎಲ್ಲ ಮಾಡ್ತಾರೆ. ನೋಡ್ಬೋದು ಈ ಥರ ಸ್ವಾಮಿಗಳಿಗೆ ಆರತಿಗಳನ್ನು ಮಾಡೋದನ್ನು ನೀವು ನೋಡ್ಬೋದು, ಮಂತ್ರಶಕ್ತಿ ಕೊಡೋದನ್ನೆಲ್ಲ. ಮುಖ್ಯ ಪ್ರಾಣದೇವರ ಅಲಂಕಾರ ಇನ್ನೊಂದು ಸಲ ನೋಡ್ಕೊಂಬನ್ನಿ. ನೋಡಿ, ಅಯೋಧ್ಯೆಯಲ್ಲಿ ನಾಳೆ 22ನೇ ತಾರೀಕು ಪ್ರತಿಷ್ಠಾಪನೆ ಮಾಡಲ್ಪಡುವಂತಹ ಮೂರ್ತಿಯನ್ನು ನೋಡ್ಕೊಂಡು ಬನ್ನಿ, ಎಷ್ಟು ಚೆನ್ನಾಗಿದೆಯಲ್ವಾ. ಎಲ್ಲರೂ ಆವತ್ತು
ದಾನ ಧರ್ಮ ಮಾಡಬೇಕು, ಸಂಜೆ ಹೊತ್ತಿಗೆ ದೀಪ ಹಚ್ಚಿಡಬೇಕು, ಯಾವುದೇ ದೇವಸ್ಥಾನದಲ್ಲಿ ಸೇರಿಕೊಂಡು ಭಜನೆ ಎಲ್ಲ ಮಾಡಬೇಕು ಅಂತ ನಮಗೆ ಆದೇಶ ಕೊಟ್ಟಿದ್ದಾರೆ. ಎಲ್ಲರೂ ಪ್ರಾರ್ಥನೆ ಮಾಡಿ. ಥ್ಯಾಂಕ್ ಯು ಫಾರ್